ಸಂಸ್ಕೃತ ಬಂದಿದೆ. ಯಾಕಂದ್ರೆ ನಾರಾಯಣ ರಾಮನೋ ನಾರಾಯಣ ಪ್ರಸಿದ್ಧ ಜೋರ ಹಾಕಿದ ಅನರ್ಥ ಕಳ್ಳ ಇಲ್ಲ ಜಗತ್ತು. ಮಹಾ ದೊಡ್ಡ ಕಳ್ಳ ಏನು ಎಷ್ಟು ಬಡತನ ಮಾಡ್ತಾರೆ ಅಂದ್ರೆ, ನಾವು ಎಷ್ಟೋ ನೂರಾರು ಜನ್ಮದಲ್ಲಿ ಕಷ್ಟಪಟ್ಟು ಸಂಪಾದಿಸಿ ಮುಂದೆ ಕಟ್ಟಿದ್ದ ಎಲ್ಲ ಪಾಪಗಳನ್ನ ಒಂದು ಕ್ಷಣದಲ್ಲೇ ಕದ್ದು ಪರಿಹಾರ ಮಾಡಿ ಯಾವ್ದು ಬರೇ ನಾರಾಯಣ ಅಂತ ಹೇಳ್ಬಿಟ್ಟಿದ್ದಾಗು ನೂರಾರು ಜನ ಎಷ್ಟು ಕಷ್ಟಪಟ್ಟಿದ್ದೇವೆ, ಎಷ್ಟು ಸಂಸಾರ ಮಾಡಬೇಕಾಗಿದ್ರೆ ಅದನ್ನೆಲ್ಲ ಒಂದು ಕದ್ದು ಅಪಹಾರ ಮಾಡಿಬಿಟ್ಟ. ಇಂಥ ಕಾಲ ಅಂದ್ರೆ ಕಳ್ಳ ಅಂದ್ರೆ ಕರುಣಾಳು ಅಂತಲ್ವ. ನಾವು ನೂರಾರು ಜನ್ಮದಲ್ಲಿ ಮಾಡಿದ ಪಾಪವನ್ನ ಒಂದು ನಾಮಸ್ಮರಣೆಯಿಂದ ನಾಮವನ್ನು ನಾಶ ಮಾಡಿದ ಎಂಥ ಕಳ್ಳಪ್ಪ ಇವನು ಅಂತಾರೆ ಶಾಸ್ತ್ರಕರ್ಮ. ಹಾಗೆ ಜಗನ್ನಾಥದಾಸ ಹೇಳ್ತಾರೆ, ಶ್ರುತಿ ಕವಿಗಳಿಗೆ ಅಭಿಮಾನಿ ರಘುಮಿ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಯಾದ ಮಹೇಶ್ವರಿಯ ದಹಿರ ಸದ್ಗುಣಗಳ ಬೋಧಿ ಪ್ರತಿ ದಿವಸ ತನ್ನ ಗ್ರಿ ಸೇವಾರದ ಮಹಾತ್ಮರು ಮಾಡುತ್ತಿರುವ ಸಂಸ್ಕೃತಿಗೆ ವಶವಾಗುವ ಇವನ ಕಾರುಣ್ಯಕ್ಕೆ ಏನೆಂದೇ ಎರಡು ಕಾಂಟ್ರಾಸ್ಟ್ ಕೊಡ್ತಾರೆ. ಲಕ್ಷ್ಮಿ ಹಿಂದೆ ಬಂದಿದೆ, ಅವಳು ಭಗವಂತನನ್ನ ಪ್ರಯಕಾಲದಲ್ಲಿ ಬಿಡದೆ ನಿರಂತರ ಚಿಂತನೆ ಮಾಡತಕ್ಕವಳು. ಅವಳೊಬ್ಬರೇ ರೆಸ್ಟ್ಲೆಸ್ ಅವಳು ಆ ವಿಷಯದಲ್ಲಿ. ಉಳಿದವರಿಗೆಲ್ಲ ವಿಶ್ರಾಂತಿ ಇದೆ, ನಿದ್ರೆಯಲ್ಲಿ ವಿಶ್ರಾಂತಿ, ಪ್ರಳಯದಲ್ಲಿ ವಿಶ್ರಾಂತಿ, ಅಸೃಜ್ಯಾವಸ್ಥೆಯಲ್ಲಿ ವಿಶ್ರಾಂತಿ. ಲಕ್ಷ್ಮಿ ಒಬ್ಬಳಿಗೆ ಅನಾದಿ ಅನಂತ ಕಾಲದಿಂದ ಭಗವಂತನ ಸ್ತೋತ್ರ ಮಾಡುವಂತಹ ಅವಕಾಶ. ಮತ್ತೆ ಅವಳು ಸ್ವತಃ ಶ್ರುತಿ ಕವಿಗಳಿಗೆ ಅಭಿಮಾನಿ, ಸಮಸ್ತ ವೇದಾಭಿಮಾನಿ ದೇವತೆ. ವೇದದಲ್ಲಿ ಹೇಳಿರತಕ್ಕಂಥ ಎಲ್ಲಾ ಗುಣಗಳು ಕೂಡ ಆಕೆಗೆ ಅನಾಲೋಚನೆಯಿಂದ ಮನಸ್ಸಲ್ಲಿ ಯಾವಾಗಲೂ ಹೊಳಿತಾ ಇರುವಂತಹದ್ದು ಯೋಚನೆ ಕೂಡ ಮಾಡಬೇಕಾಗಿತ್ತು. ನಿರಂತರ ಭಗವತ್ ಗುಣಗಳು ಸದಾ ಮನಸ್ಸಲ್ಲಿ ಜಾಗೃತವಾಗಿರತಕ್ಕಂಥ ವ್ಯಕ್ತಿಗಳು ಶ್ರುತಿ ತದಿಗಳಿಗೆ ಅಭಿಮಾನಿ ಲಕ್ಷ್ಮಿ ಅವಳ ಸ್ತುತಿಗಳಿಗೆ ಗೋಚರಿಸಿದವಳು. ಇಷ್ಟು ಅನಾದಿಕಾಲದಿಂದ ಅನಂತ ಕಾಲದ ತನಕ ಸಮಸ್ತ ಶ್ರುತಿ ಪುರಾಣಗಳಲ್ಲಿ ಹೇಳಿದಂತಹ ಎಲ್ಲ ಗುಣಗಳನ್ನು ಪೂರ್ಣ ಪ್ರಮಾಣದಲ್ಲಿ ಎಚ್ಚರವಾಗಿ ತೆರೆದುಕೊಂಡು ಭಗವಂತನನ್ನು ಸ್ತೋತ್ರ ಮಾಡತಕ್ಕ ಲಕ್ಷ್ಮಿ ಕೂಡ ಭಗವಂತನನ್ನು ಸರಿಯಾಗಿ ಪೂರ್ತಿಯಾಗಿ ಅವನ ಗುಣಗಳನ್ನು ಅರಿತು ಪೂಜಿಸಿ ಸ್ತೋತ್ರ ಮಾಡಲಿಕ್ಕಾಗಲಿಲ್ಲ. ಲಕ್ಷ್ಮಿಯ ಸ್ತೋತ್ರವು ಕೂಡ ಭಗವಂತನನ್ನು ಪೂರ್ತಿಯಾಗಿ ಸ್ವೀಕರಿಸಲೇ ಅವಳ ಸ್ತುತಿಗಳಿಗೂ ಗೋಚರಿಸದ ಪೂರ್ಣವಾಗಿ ಅವಳ ಸ್ತೋತ್ರಕ್ಕೂ ವಿಷಯನಾಗದವ. ಕಾರಣ ಅಪ್ರತಿಹತ ಮಹೇಶ್ವರಿಯಾದಿ ಅಖಿಲ ಸದ್ಗುಣಗಳ ಬೋಧಿ ಅವನ ಗುಣಗಳು ಅಪ್ರತಿಹತ. ಪ್ರತಿಹತಿ ಅಂತಂದ್ರೆ ನಾಶ, ತಡೆ, ತಡೆ ಇಲ್ಲದ ನಿರಂತರವಾದ ಅನಂತವಾದ, ಎಂದೂ ಕೊನೆ ಇಲ್ಲದ, ಎಂದೂ ತಡೆ ಇಲ್ಲದ, ಎಂದೂ ಸಾಧಿ ಇಲ್ಲದ ಅನಂತ ಗುಣ. ಎಂಥ ಗುಣಗಳದು ಮಹೇಶ್ವರಿಯ? ಮಹೇಶ್ವರ್ಯ ಅಂತಂದ್ರೆ ದೇವರಲ್ಲಿರುವ ಐಶ್ವರ್ಯ ಅಂದ್ರೆ ಎಂಥ ಐಶ್ವರ್ಯ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಏನು? ಐಶ್ವರ್ಯ ಅಂತಂದ್ರೆ ನಮ್ಮಲ್ಲಿ ಐಶ್ವರ್ಯ ಅಂದ್ರೆ ದುಡ್ಡು, ಶ್ರೀಮಂತಿಕೆ ಅಂತ ಹೇಳ್ತೀವಿ. ನಿಜವಾಗಿ ಐಶ್ವರ್ಯ ಅಂದ್ರೆ ಶ್ರೀಮಂತಿಕೆ ಅಲ್ಲ, ಐಶ್ವರ್ಯ ಅಂದ್ರೆ ಒಡೆತನ. ಈಶ್ವರ ಭಗವಂತ ಸರ್ವೇಶ್ವರ ಅಂದ್ರೆ ಏನು? ಎಲ್ಲದರ ಒಡೆಯ. ಈಶ ಐಶ್ವರ್ಯ ಒಡೆತನ. ಮಹೇಶ್ವರ್ಯ ಅಂದ್ರೆ ಎಲ್ಲಕ್ಕೂ ಒಡೆಯ, ಅವರಿಗೆ ಒಡೆಯ ಸರ್ವೇಶ್ವರ ಭಗವಂತನ ಇಡೀ ವಿಶ್ವದ ಒಡೆತನ ಮುಂತಾದ ಅಖಿಲ ಸದ್ಗುಣಗಳ ಮೋಜಿ ಅಲ್ಲ. ಲಕ್ಷ್ಮಿಯೇ ಹೇಳಿ ಮುಗಿಯೋದಿಲ್ಲ. ಮತ್ತೆ ನಾವು ಏನು ಅಂತ ಹೇಳು, ಮತ್ತೆ ಎಷ್ಟು ಅಂತ ಹೇಳು, ನಮಗೆ ಒಂದು ಶಬ್ದ ಇದೆ ಎಟ್ಸೆಟ್ರಾ ಎಟ್ಸೆಟ್ರಾ ಅಲ್ಲಿ ಎಲ್ಲ ಬರ್ತದೆ. ಭಗವಂತನ ಗುಣಗಳನ್ನು ಜ್ಞಾನಾನಂದ ಇತ್ಯಾದಿ 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 ಎಲ್ಲ ಬರ್ತದೆ. ಇದು ಹೇಳಲಿಕ್ಕೆ ಏನು ಬಾಕಿ ಇದೆ? ಹಾಗೆ ಹೇಳುವುದಷ್ಟೇ ಹೊರತು ಗುಣಗಳನ್ನು ಲಿಸ್ಟ್ ಮಾಡೋದು ಹೇಗೆ ಅಂದ್ರೆ ಹೇಳಿದ್ರೆ ಕೂಡ ಅಖಿಲ ಸದ್ಗುಣ ಜಗತ್ತಲ್ಲಿ ಸದ್ಗುಣಗಳು ಏನಿವೆ ಅವೆಲ್ಲ. ಯಾಕೆಂದ್ರೆ ಸದ್ಗುಣಗಳು ಮತ್ತು ದುರ್ಗುಣಗಳು ಇರುತ್ತವೆ. ಅದು ದೇವರಲ್ಲಿ ಏನು ದುರ್ಗುಣಗಳು ದೇವರಲ್ಲಿ ಇರಬಹುದು. ಯಾಕೆಂದ್ರೆ ದುರ್ಗುಣ ಅಂದ್ರೆ ನಮಗೆ ದುರ್ಗುಣವಾದ ಅವರಿಗೆ ಸದ್ಗುಣ ಆಗ್ಬಿಡುತ್ತೆ. ಅವರಿಗೆ ಸದ್ಗುಣ ಅಂದ್ರೆ ದುರ್ಗುಣ ನಮಗೆ ಸದ್ಗುಣ. ಈಗ ನಮಗೆ ಕೆಲವು ನಮಗೆ ಯಾವುದು ದೋಷವೋ ಅದು ಎಲ್ಲರಿಗೂ ದೋಷವಾಗಬೇಕಾಗಿಲ್ಲ. ನಮಗೆ ಬಹುಗುರುತ್ವ ಅನ್ನೋದು ದೋಷ. ಏನಪ್ಪ ಒಂದು ಊಟ ಕರೆದ್ರೆ ಒಂದು ಕೆಜಿ ಅನ್ನ ತಿಂತಾರೆ, ಅವ್ರಿಗೆ ಯಾರು ಊಟ ಕರೆಯುತ್ತೆ? ಒಂದು ಕೆಜಿ ಅನ್ನ ಅವ್ರು ಊಟ ಮಾಡ್ತಾರೆ ಅಂದ್ರೆ ಅದು ಸದ್ಗುಣ ಅಲ್ಲ ದುರ್ಗುಣ. ಅವ್ರು ಓಪನ್ ಕರೆದ್ರೆ ಒಂದು ಕೆಜಿ ಅವ್ರು ಒಬ್ಬರಿಗೆ ಬೇಕಾಗುತ್ತೆ, ಅವ್ರಿಗೆ ಯಾರು ಊಟ ಕರೆಯುತ್ತೆ? ಭಗವಂತ ಒಂದು ಕೆಜಿ ಅಲ್ಲ ಜಗತ್ತಕ್ಕೆ ತಿಂದು ಮಹಾ ದುರ್ಗುಣ. ಆದರೆ ನಮಗೆ ಯಾವುದು ದೋಷವೋ ಅದು ಭಗವಂತನಿಗೆ ಗುಣವಾಗಿ ಬಿಡುತ್ತೆ. ಸಣ್ಣವರಿಗೆ ದೋಷವಾದ ದೊಡ್ಡವರಿಗೆ ಗುಣವಾಗಿ ಬಿಡುತ್ತೆ. ಇದೇ ಎಲ್ಲರೂ ದೊಡ್ಡವರು.
ಅವರಿಗೆ ಕೊನೆಯ ಆಶ್ರಯ. ಲಕ್ಷ್ಮೀ ದೇವಿ ಸ್ತೋತ್ರ ಮಾಡಿಯೇ ವೃತ್ತಿಯೇ ನನ್ನ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಅಂತ ಭಗವಂತನನ್ನ ಏನೂ ಗೊತ್ತಿಲ್ಲದ ನಾವು ನೀವು ಸ್ತೋತ್ರ ಮಾಡಿದ್ರೂ ಪ್ರಸನ್ನನಾಗ್ತಾನಂದ್ರೆ ಇದು ಎಂಥ ಕಾರುಣ್ಯ ಅಂತ. ಸ್ವತಃ ಲಕ್ಷ್ಮೀದೇವಿ ಅನಾದಿ ಅನಂತ ಕಾಲದಿಂದ ಭಗವಂತನ ಬಗ್ಗೆ ಮನನ ಮಾಡಿ ಚಿಂತನೆ ಮಾಡಿದರೂ ಬಗೆಹರಿಯದೇ ಇರುವ ಆ ಅನಂತ ಶಕ್ತಿ ಏನೂ ಗೊತ್ತಿಲ್ಲದ ನಮ್ಮ ಆತ್ಮಸ್ತೋತ್ರಕ್ಕೂ ಕೂಡ ಪ್ರಸನ್ನನಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂದ್ರೆ ಆ ಕಾರುಣ್ಯ ಎಂಥದ್ದು. ಇದಕ್ಕಿಂತ ದೊಡ್ಡ ಕಾರುಣ್ಯ ಎಲ್ಲಿದೆ ಕೃಷ್ಣ? ಅದಕ್ಕೆ ಪ್ರತಿ ದಿವಸ ತನ್ನ ಅಂಕ್ರಿ ಸೇವಾರನ್ನ ಭಗವಂತನ ಪಾದ ಸೇವೆ ಮಾಡಿಕೊಂಡು ನಮ್ಮ ಏನೋ ಅಪ್ರಬುದ್ಧವಾದಂತಹ ನಾಲ್ಕು ಮಾತುಗಳಿಂದ ಭಗವಂತನ ಸ್ತೋತ್ರ ಮಾಡಿದ್ರೆ ಏನ್ ನಾವು ಸಚ್ಚಿದ ಆನಂದ ಆತ್ಮ ಭಗವಂತ ಸಚ್ಚಿದಾನಂದ ಸ್ವರೂಪ ಭಗವಂತ ಸಚ್ಚಿದಾನಂದ ಸ್ವರೂಪ ಸ್ವಾಮಿ ನೀನೇ ಹೇಳಿದ್ದಿ ಇಷ್ಟೇ ಹೇಳಿದ್ರು ಸಾಕು ಅಂತ. ಅಂದ್ರೆ ನೀನು ನನ್ನ ಸ್ವಾಮಿ ನನಗೇನು ಗೊತ್ತಿಲ್ಲಪ್ಪ ಉದ್ಧಾರ ಮಾಡು ಅಂತ ಹೇಳಿದ್ರು. ಅವನು ಆ ಲಕ್ಷ್ಮಿಯೂ ಗೋಚರವಾದ ಒಂದು ಹಿರಿ ತತ್ವ ಈ ಯಾತಕ್ಕೂ ಉಪಯೋಗ ಇಲ್ಲದಂತಹ ಒಂದು ಗುರುಮಾನವ ದೃಢ ಜೀವ ಕೂಡ ಭಗವಂತ ನೀನು ಸ್ವಾಮಿ ನನ್ನ ಉದ್ಧಾರ ಮಾಡು ಅಂತ ಉದ್ಧಾರ ಮಾಡ್ತಾನ. ಅದು ಎಂಥ ಕಾರುಣ್ಯ. ಪ್ರತಿ ದಿವಸ ತನ್ನಂತ್ರಿ ಸೇವಾರತ ಮಹಾತ್ಮರು ಈ ಮಕ್ಕಳು ತಟ್ಟೆ ಮಾಡ್ತವೆ ಯಾಕೆ ಅಂದ್ರೆ ಏನ್ ತಟ್ಟೆ ಮಾಡೋದು ತಾಯಿಯ ಪ್ರೊಟೆಕ್ಷನ್ ಇದೆ ಅನ್ನೋದು.
ಜಗಳಾಡಬೇಕ್ರಿ, ಈ ದೇವರು ಹೆದರಿ ಸಾಯ್ತಾರೆ ಕಣ್ಣು. ಅದು ಬಹಳ ಸಂತ ದೇವರು ಹೆದರಿಕೆ, ದೇವರು ಹೆದರಬಾರದು. ಅಯ್ಯೋ ನಮ್ಮ ಪಾಪಿಗಳು ಸ್ವಾಮಿ, ದೇವರು ಪ್ರಾರ್ಥನೆ ಮಾಡಲಿಕ್ಕೆ ಧೈರ್ಯ ಮತ್ತೆ ಯಾರು ಪಾಪಿಗಳು ದೇವರು ಪ್ರಾರ್ಥನೆ ಯಾರು ಮಾಡಬೇಕು? ಮತ್ತೆ ಪಾಪಿಗಳೇ ನಿಜವಾದ ಅಧಿಕಾರಿಗಳು. ಯಾಕೆಂದ್ರೆ ನಾನು ಪಾಪ ಮಾಡುವವನೇ, ನೀನು ಉದ್ಧಾರ ಮಾಡುವುದಿಲ್ಲ, ಏನು ನೀನು ಉದ್ಯಾಗಿರುವುದನ್ನು ಕೇಳಬೇಕು. ಇಂಥ ಅದು ಪ್ರೀತಿ, ಅದು ಜಗಳ ಅಲ್ಲ. ಈ ರೀತಿ ದೇವರ ತ್ರಾಸರಿಗೆ ಇರಬೇಕು ಅಂದ್ರೆ ಪ್ರೀತಿ, ಅನಗತ್ಯವಾದ ಪ್ರೀತಿ. ಇಂತಹ ಕರುಣಾಳು ಇದ್ದಾಗ ನನಗೆ ಏನು ಭಯ ಅನ್ನುವ ಕಾನ್ಫಿಡೆನ್ಸ್, ಧೈರ್ಯವನ್ನು ಬೆಳೆಸಿಕೊಳ್ಳಬೇಕು. ಅದಕ್ಕೋಸ್ಕರ ಮೊದಲು ನಾವು ತಿಳ್ಕೊಬೇಕಾದ ಏನಂದ್ರೆ ಆ ಧೈರ್ಯ ನಮ್ಮ ಬಗ್ಗೆ ದೇವರು ಕರುಣಾಳು ಎಂಥ ಪಾಪವನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸಿ ನಮ್ಮನ್ನು ಉದ್ಧಾರ ಮಾಡುವ ಶಕ್ತಿ ಅವರು ಕರುಣ್ಯ ಮೂರ್ತಿ ತಿಳ್ಕೊಂಡ್ಬಿಟ್ರೆ ನಮ್ಗೆ ದೇವರನ್ನು ಧ್ಯಾನ ಮಾಡಲಿಕ್ಕೆ ಬಂತಿದ್ರೆ ಅಯ್ಯೋ ಏನ್ರಿ ನಮ್ಮ ತೋರು ಬಾಳಿ ಏನು, ಏನ್ ಧ್ಯಾನ ಮಾಡಿದ್ರೆ ಏನು ನಮ್ಗತಿ ಏನು ಅಂದ್ರೆ ಏನ್ರಿ ಏನು ನಮ್ಗತಿ ಬರೋದ್ರೆ ನಮ್ಗತಿ ಏನಂದ್ರೆ ಏನು. ಇದು ಕೆಲವರು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಫಿಲಾಸಫಿ ಅಲ್ಲಿ ಬರಬಾರದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಬಹಳ ಸಂಗತ ವೇದಾಂತ. ಅದಂದರೆ ಇದ್ರೆ ವೇದಾಂತಿಗಳೇ ಹೆದರಿಸಿ ಹೆದರಿಸಿ ಎಲ್ಲ ನಮ್ಮಲ್ಲಿ ಹಿರಿಯ ಜನ ಕೆಲವರು ಏನು ದೇವರ ವಿಷಯ ಕೇಳೋರು ಹೆದರಿಸೇ ದೇವರೇ ದೇವರ ವಿಷಯ ಯೋಗ್ಯರಿದ್ದೀರಿ ಕೇಳುವ ಆಮೇಲೆ ನೀವು ಅದನ್ನು ಮಾಡಲಿಕ್ಕೆ ಅಂದ ಅಧಿಕಾರಿಗಳಿದ್ದೀರಿ ಮಾಡುವ ಕಡೆಗೆ ಒಬ್ಬರೇ ಮಾಡೋದು ಒಬ್ಬರೇ ಪಕ್ಷ ತೋರ್ಬೇಕು ಉಳಿದರೆಲ್ಲ ಯೋಗ್ಯರೇ ಇರುತ್ತೆ ಜಗತ್ತೆ. ಹಾಗಲ್ಲ, ಪ್ರತಿಯೊಬ್ಬರೂ ದೇವರಿಗೆ ಹತ್ತಿರವಾಗಿದ್ದೆ. ನಾನು ದೇವರಿಗೆ ದೂರ, ಅಯ್ಯೋ ದೇವರನ್ನು ಹೇಗೆ ಸಾಧಿಸುವುದು ಅನ್ನೋ ಭಯ ಪಡೆದಿದ್ದ ಕಾರಣ ಇಲ್ಲ. ಅವನು ತಾಯಿ, ನಾವು ಮಕ್ಕಳು, ತಂದೆ ಆದರೂ ಸ್ವಲ್ಪ ದೂರ, ತಾಯಿಯೇ ಹಾಗಲ್ಲ. ತಾಯಿಯ ತನಿಯ ದೇವರ ತನಿಯ ಅದಕ್ಕೆ ತ್ವಮೇವ ಮಾತಾಚ ಪಿತಾ ತ್ವಮೇವ. ನನಗೆ ನೀನ್ ತಾಯಿ ತಂದೆ ಮಾತ್ರ, ನೀನ ತಾಯಿ, ನಿನ್ನತ್ರ ಹಠ ಮಾಡ್ತೀನಿ ನಾನು. ನನಗೆ ಗುರುದಾಸರು ಹಾಗೆ ಮಾಡಬೇಕು, ನೀನು ಯಾಕೋ ನಿನ್ನಂಗೆ ಯಾಕೋ ನಿನ್ನ ನಾಮದವನ್ನು ಹೊಂದಿದ್ದರೆ ಸಾಕು ಅಂತ ಆ ತರ ಜಗಳ ಮಾಡುವ ಪ್ರೀತಿ ಬೇಕು ದೇವರು. ಪ್ರೀತಿ ಇದರಲ್ಲಿ ಜಗಳ ಮಾಡಲಿಕ್ಕೆ ಅದನ್ನ ಗಂಟೆ ಅಂಟಿಯವರು ಜಗಳ ಮಾಡಲಿಕ್ಕೆ ತುಂಬಾ ಪ್ರೀತಿಸುತ್ತದೆ. ಪೂರ್ಣವರು ಜಗಳ ಮಾಡಲಿಕ್ಕೆ ಅದು ಜಗಳ ಮಾಡುವಂತಹ ಪ್ರೀತಿ ಭಗವಂತನ ಜೊತೆಗೆ ಆ ರೀತಿಯ ಸಲುಗೆಯ ಪ್ರೀತಿ ಬರಬೇಕಾಗಿದ್ರೆ ಅವನು ಕರುಣಾಳನ್ನು ಗೊತ್ತಿರಬೇಕು. ಕ್ರೂರನ್ನಾಗಿದ್ರೆ ಅವನು ಜಗಳ ಮಾಡುವುದು ಭಗವಂತನನ್ನು ಜಗಳ ಮಾಡಿ ನಾವು ಗೆಲ್ಲುತ್ತೇವೆ. ಯಾಕೆಂದ್ರೆ ಅಂತ ಕರುಣಾಳು ಇದ್ದಾನೆ, ನಾನು ಅವನು ಕ್ಷಮಿಸಬಹುದಾದಷ್ಟು ಪಾಪವನ್ನು ನಾನು ಮಾಡಲಾರೆ. ಅಂತಹ ದೊಡ್ಡ ಕರುಣಾಳು ಎಚ್ಚರದಿಂದ ಅವನ ಉಪಾಸನೆ ಮಾಡಬೇಕು. ಅಂತಹ ಕಾರುಣ್ಯಕ್ಕೆ ಸಾಟಿಯಲ್ಲಿದೆ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಅದರ ಜೊತೆಗೆ ಮೂರು ಪದ್ಯ ಇವತ್ತು ಕೊನೆಯ ಸಂಧಿಯ ಕೊನೆಯ ಪದ್ಯ ಮತ್ತು ಈ ಸಂಧಿಯ ಮೂರು ಪದ್ಯ ನಾಲ್ಕು ಪದ್ಯಗಳನ್ನು ನೋಡಿದೆವು. ಇವಾಗ ನಾನು ಬೆಳಿಗ್ಗೆ ಹೇಳಿದಾಗೆ ಇನ್ನು ಮೂರು ದಿವಸ ಉಪನಿಷತ್ತಿಲ್ಲ, ನಾಳೆ ಹುಣ್ಣಿಮೆ, ನಾಡಿದ್ದು ಹುಣ್ಣಿಮೆ, ಆಚೆ ನಾಡಿದ್ದು ಪ್ರತಿ ಬಂತು. ಅದರಿಂದ ನಾಳೆ ಬೆಳಿಗ್ಗೆಯೂ ಹರಿಕಥಾಮೃತ ಸಾರ, ನಾಳೆ ಸಂಜೆಯೂ ಹರಿಕಥಾಮೃತ ಸಾರ, ನಾಡಿದ್ದು ಬೆಳಿಗ್ಗೆಯೂ ಹರಿಕಥಾಮೃತ ಸಾರ, ನಾಡಿದ್ದು ಸಂಜೆಯೂ ಹರಿಕಥಾಮೃತ ಸಾರ, ಆಚೆ ನಾಡಿದ್ದು ಬೆಳಿಗ್ಗೆಯೂ ಅಂತ ಒಂದು ನಚಿಕೆಯಿಂದ ಅದೇ ಪ್ರಶ್ನೆ ಬೇಕು ಅಂತ ಹಠ ಮಾಡಿದ. ಮೂರು ದಿವಸ ಉತ್ತರ ಕೊಡೋರು ಯಾವ ಅದು ಯಾವ ಕೊಟ್ಟಿರ್ಬೋದು, ಯಾವ ಏನು ಉತ್ತರ ಕೊಟ್ಟಾರು ಅಂದ್ರೆ ನಾಲ್ಕನೇ ದಿವಸ ಸಿದ್ಧವಾಗಿ ಪ್ರಾರಂಭ ಮಾಡ್ತೀವಿ. ತಿನಿಗೆ ದಿವಸ ಈ ಮೂರು ದಿವಸ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಕೂಡ ಜಗನ್ನಾಥದಾಸರ ಹರಿಕಥಾಮೃತ ಸಾರ ಬಂದಾಗ ನೋಡೋಣ. ಇವತ್ತು ಇಲ್ಲಿಗೆ ಸೋಣ, ಮತ್ತೆ ನಾಳೆ ಸಂಜೆ ಸೇರಿದಾಗ